ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡುಗೆಯ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ, ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ವ್ಯಾಧಿಗಳಿಗೆ, ಸಮಸ್ಯೆಗಳಿಗೆ, ಲಕ್ಷಣಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದಿಯ ಮನೆ ಮದ್ದುಗಳನ್ನು ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮಗೆ ತಿಳಿಸತಕ್ಕಂತಹ ವಿಚಾರ ಮುಖದ ಸುಕ್ಕು ನಿವಾರಣೆ, ಸಿಂಪಲ್ ಫೇಸ್ ಲಿಫ್ಟಿಂಗ್ ಅಂತ. ಯಾರಕ್ಕೆ ತಾನೇ ಮುಖದ ಮೇಲೆ ಸುಕ್ಕಿರ್ಬೇಕ್ರಿ? ವಯಸ್ಸಾದ್ಮೇಲೆ ಬರುತ್ತೆ, ನೋ ತುಂಬಾ ಸ್ಟ್ರೆಸ್ ಆದರೂ ಬರುತ್ತೆ, ಚಿಕ್ಕ ವಯಸ್ಸಲ್ಲೂ ಬರುತ್ತೆ, ಅನೇಕ ವಿಧವಾದಂತಹ ಕೃತಕ ಕಾಸ್ಮೆಟಿಕ್ಸ್ ನಾವು ಬಳಸಿದ್ರು ಮಾಡುತ್ತೆ ಈ ಸಮಸ್ಯೆ ಎದುರಾಗುತ್ತೆ. ಸ್ಕಿನ್ ತನ್ನ ಟೋನಿಸಿಟಿಯನ್ನು ಕಳ್ಕೊಂಡ್ಬಿಟ್ಟು ಸುಕ್ಕು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಪದ್ಧತಿ. ಈಗಿನ ಮಾಡರ್ನೈಸ್ಡ್ ಯುಗದಲ್ಲಿ ಆಗಿದೆ ಅಂತಕ್ಕಂಥದ್ದು ತುಂಬಾ ದುಃಖಕರ, ಖೇದವನ್ನು ತಂದುಕೊಡ್ತಕ್ಕಂತಹ ಸಂಗತಿ. ಆದರೆ ವಾಸ್ತವಿಕವಾಗಿ ಬಹಳ ನಿಜ. ನಾವು ಸುಕ್ಕು ಮುಖ ಅಂದ್ರೆ 45ರ ಆಸುಪಾಸಿನಲ್ಲಿ ಅಥವಾ ತದನಂತರ ಮುಟ್ಟು ನಿಂತ ಮೇಲೆ ಬಿಕಾಸ್ ಆಫ್ ಅನೇಕ ವಿಧದಂತಹ ಮೆಟಬಾಲಿಕ್ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಬರ್ತಾ ಇದೆ ಅಂತಕ್ಕಂಥ ಪ್ರತೀತಿಯಲ್ಲಿದ್ವಿ. ಇವತ್ತು ಯೂಸು, ಮಿಸ್ಯೂಸು, ಅಬ್ಯೂಸು, ಓವರ್ ಯೂಸ್ ಆಫ್ ಕಾಸ್ಮೆಟಿಕ್ಸ್ ಇಂದ ಅತಿ ಚಿಕ್ಕ ವಯಸ್ಸಿನಲ್ಲಿ ಮುಖ ಸುಕ್ಕಾಗ್ತಕ್ಕಂಥದ್ದು, ರಿಂಕಲ್ಸ್ ಬರ್ತಕ್ಕಂಥದ್ದು ಮೋಸ್ಟ್ ಕಾಮನ್ ಕಂಡೀಷನ್ ಅಂತ. ಸೊ ನಿಮ್ಗೆ ಸುಕ್ಕು ಬಂತು ಅಂದ ತಕ್ಷಣ, ಉದಾಹರಣೆ ಒಂದು 23-25 ವರ್ಷದ ಒಂದು ಮಹಿಳೆ ಅಂತ ಇಟ್ಕೊಳ್ಳಿ, ಹುಡುಗಿ ಅಂತ ಇಟ್ಕೊಳ್ಳಿ, ಆಕೆಗೆ ಮನಸ್ಸಿಗೆ ಹೆಚ್ಚಿನ ರೀತಿಯ ಪ್ರಭಾವವನ್ನು ತಂದುಕೊಡುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ತಂದುಕೊಡುತ್ತೆ ಅಂತಕ್ಕಂಥದ್ದು. ಸೊ ಏನ್ ಮಾಡಬೇಕು, ನಿವಾರಣೆ ಇಲ್ಲಿದೆ ಸುಕ್ಕಿನ ನಿವಾರಣೆ. ಸೊ ಎರಡು ಟ್ರೀಟ್ಮೆಂಟ್ಸ್ ಅನ್ನ ನಾವು ಮಾಡತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಈ ಸುಕ್ಕಿನ ನಿವಾರಣೆಗೆ. ಒಂದು ಒಳ್ಳೆ ರೀತಿಯ ಫೇಸ್ ವಾಶ್ ಅನ್ನ ಮಾಡಬೇಕು. ನೀರನ್ನ ಹಾಕೊಂಡು ಮಾಡಿಬಿಟ್ರೆ ಸಾಕ ಸರ್, ಫೇಸ್ ವಾಶ್ ಅಲ್ವಾ, ನೀರು ಹಾಕೊಂಡು ವಾಶ್ ಮಾಡ್ಕೊಂಡ್ಬಿಡ್ತೀವಿ. ನೀರು ಬೇಸ್ ಹೌದು, ಆದ್ರೆ ಕೆಲವೊಂದು ದ್ರವ್ಯಗಳನ್ನ ಅಲ್ಲಿ ಆಡ್ ಮಾಡ್ಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಜೀರಿಗೆ ಗೊತ್ತಲ್ವಾ, ಚೆನ್ನಾಗಿ ಜೀರಿಗೆನ ಹೊಟ್ಟೆಗೆ ತಿನ್ನುವಂತಹ ಮಾಮೂಲಿ ಜೀರಿಗೆ, ಕ್ಯೂಮಿನ್ ಸೀಡ್ಸ್ ಅಂತ ಏನ್ ಕರಿತೀವಿ ಅದೇ, ಅದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಕ್ಕಂಥದ್ದು, ಅದನ್ನ ಬಸಿಕೊಳ್ತಕ್ಕಂಥದ್ದು, ಫಿಲ್ಟರ್ ಮಾಡಿಟ್ಕೊಳ್ತಕ್ಕಂಥದ್ದು. ಆ ಜೀರಿಗೆ ನೀರಿಗೆ ಫ್ರೆಶ್ ಆಗಿರತಕ್ಕಂತಹ ರೋಸ್ ಪೆಟಲ್ಸ್ ನ ಮತ್ತೆ ಹಾಕಿ ಕುದಿಸ್ತಕ್ಕಂಥದ್ದು, ಸುಮಾರು 300 ml 150 ml ಗೆ ಇಳಿಸ್ತಕ್ಕಂತಹ ಒಂದು ಪ್ರೋಸೆಸ್ ನ ಮಾಡ್ಕೊಳ್ತಕ್ಕಂಥದ್ದು. ಇದಕ್ಕೆ ಚೆನ್ನಾಗಿ ನಾವು ಲೂಕ್ ವಾರ್ಮ್ ಕಂಡೀಷನ್ ಇರುವಾಗ ಚೆನ್ನಾಗಿ ಫೇಸ್ ನ ವಾಶ್ ಅಂಡ್ ಸ್ಕ್ರಬ್ ಇದರಲ್ಲೇ ಮಾಡಬೇಕು. ನೀವು ರೋಸ್ ಪೆಟಲ್ಸ್ ಕೂಡ ಹಾಕಿ ಅದು ಹೇಗೂ ಬಾಯಿಲ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಅದರಲ್ಲೂ ಕೂಡ ನೀವು ಫೇಸ್ ಅನ್ನ ಸ್ಕ್ರಬ್ ಮಾಡ್ಕೊಳ್ತಕ್ಕಂಥದ್ದು ಮೋಸ್ಟ್ ಸಿಂಪಲ್ ಆಸ್ಪೆಕ್ಟ್ಸ್. ಇದನ್ನು ಮಾಡಿದ ತಕ್ಷಣ ಸಿಂಪಲ್ ಟ್ರೈ ಮಾಡಿ ನೋಡಿ, ಮಾಡ್ಲಿಕ್ಕೆ 5-6 ನಿಮಿಷ ಸಾಕು. ಒಂದು ಫ್ರೆಶ್ ತನ್ನ ಕಾಂತಿಯನ್ನ, ತನ್ನ ಬ್ಲಿಸ್ಫುಲ್ನೆಸ್, ತನ್ನ ರಿಲ್ಯಾಕ್ಸ್ಡ್ ಫೀಲ್ ಅನ್ನ ಹೊಂದಲಿಕ್ಕೆ ಅನುಭವಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು. ಸೊ ಇದು ಫಸ್ಟ್ ಪೂರ್ವಕರ್ಮ ಅಥವಾ ಪ್ರೀ ಪ್ರೊಸೀಜರ್ ಅಂತ ಕರಿತೀವಿ. ಅಲ್ಲಿ ದಿಸ್ ಪ್ಲೇಸ್ ಆಸ್ ಅ ವೆರಿ ಪ್ರಾಮಿಸಿಂಗ್ ಪ್ರಮೋಟಿಂಗ್ ರೋಲ್ ಟುವರ್ಡ್ಸ್ ಬ್ಯೂಟಿಫಿಕೇಶನ್ ಅಂಡ್ ರಿಮೂವಲ್ ಆಫ್ ರಿಂಕಲ್ಸ್ ಅಂತ. ಇನ್ನೊಂದು ಪ್ಯಾಕ್ ಹಾಕ್ಬೇಕಲ್ವಾ, ಆ ಪ್ಯಾಕ್ ಏನು, ಪರಿಶುದ್ಧವಾದಂತಹ ಶ್ರೀಗಂಧ. ಶ್ರೀಗಂಧ ಪರಿಶುದ್ಧನೇ ಅಲ್ವಾ, ಮತ್ತಾಕದ್ ಪರಿಶುದ್ಧವಾದಂತಹ, ಯಾಕೆ ಅಂದ್ರೆ ಅಲ್ಲಿ ನಾವು ರೆಡಿಮೇಡ್ ಪೌಡರ್ ನ ತಗೊಂಡ್ರೆ ಅನೇಕ ವಿಧವಾದಂತಹ ಅಡಲ್ಟ್ರೆಂಟ್ಸ್ ಅದಲ್ಲಿರಬಹುದು. ಸಿಂಪಲ್ ಆಗಿರತಕ್ಕಂತಹ ಶ್ರೀಗಂಧದ ಕೊರಡು ಅಥವಾ ಚಕ್ಕೆಯನ್ನ ನಾವು ಸಾಣೆ ಕಲ್ ಮೇಲೆ ತೆಗೆದು ಅದರಿಂದ ಬರತಕ್ಕಂತಹ ಪೇಸ್ಟ್ ಮಾತ್ರವೇ ಪರಿಶುದ್ಧ ಹೊರತು ನಾವು ರೆಡಿಮೇಡ್ ಪೌಡರ್ಸ್ ನ ಹಾಕೊಂಡ್ರೆ ಆ ಪ್ಯೂರಿಟಿಯನ್ನ ಯಾವ ಕಾರಣಕ್ಕೂ ಗ್ಯಾರಂಟಿ ಕೊಡಲಿಕ್ಕೆ ನನಗಂತೂ ಆಗೋದಿಲ್ಲ ಅಂತಕ್ಕಂಥ ಅಂಶ. ಸೊ ಈ ಶ್ರೀಗಂಧದ ಕೊರಡಿನ ಪೇಸ್ಟ್ಗೆ ಸ್ವಲ್ಪ ಅತಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ, 4-6 drops ಆಫ್ ತುಪ್ಪವನ್ನು ಹಾಕೊಳ್ತಕ್ಕಂಥದ್ದು, ಸುಮಾರು 50-100 grams ಆಫ್ ಫ್ರೆಶ್ ಅಲೋವೆರಾ ಜೆಲ್ ಅನ್ನ ಬ್ಲೆಂಡ್ ಮಾಡತಕ್ಕಂಥದ್ದು, ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಕ್ಕಂಥದ್ದು, ಚೆನ್ನಾಗಿ ಬ್ಲೆಂಡ್ ಮಾಡಿ ಇಟ್ಬಿಡಿ. 5 ನಿಮಿಷ ಬಿಟ್ಟು ನೋಡಿ, ಅದನ್ನ ತನ್ನದೇ ಆದಂತಹ ಒಂದು ಗಮ್ಮಿ ಕನ್ಸಿಸ್ಟೆನ್ಸಿ ಕೊಡುತ್ತೆ, ಅಂಟು ಅಂಟು ಫೀಲಿಂಗ್ ಅದು ಕೊಡುತ್ತೆ. ಅದನ್ನ ತುಂಬಾ ಥಿಕ್ ಆಗಿ ಲೇಪನಾರ್ಥವಾಗಿ ಅಂದ್ರೆ ಫೇಸ್ಗೆ ಅಪ್ಲಿಕೇಶನ್ ಮಾಡತಕ್ಕಂಥದ್ದು. ದರ್ ಇಸ್ ಅ ಟೆಕ್ನಿಕ್ ಟು ಅಪ್ಲೈ. ಆ ಟೆಕ್ನಿಕ್ ಏನು, ಸುಮ್ಮನೆ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು 1/2 ಗಂಟೆ ಬಿಟ್ಟು ನೀರಾಕಿ ತೊಳ್ಕೊಂಡ್ಬಿಡ್ದ? ಡೆಫಿನೆಟ್ಲಿ ಅಲ್ಲ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮೂಗಿನಿಂದ ಕಿವಿಯ ಕಡೆಗೆ ನಮ್ಮ ಪೂರ್ತಿ ಮುಖಕ್ಕೆ ಆವೃತವಾಗ್ತಕ್ಕಂತಹ ರೀತಿಯಲ್ಲಿ ಕಣ್ಣನ್ನ ಹೊರತುಪಡಿಸಿ, ಮೂಗಿನ ಹೊಳ್ಳೆಗಳನ್ನ ಹೊರತುಪಡಿಸಿ, ತುಟಿಗಳನ್ನ ಹೊರತುಪಡಿಸಿ, ಕಿವಿಯ ಪ್ರಾರಂಭಿಕ ಹಂತದವರೆಗೂ ಅದನ್ನ ಸಂಪೂರ್ಣವಾಗಿ ಥಿಕ್ ಕವರಿಂಗ್. ಯಾಕೆ ಥಿಕ್ ಕವರಿಂಗ್? ಒಂದು, ತೆಳುವಾಗಿ ನೀವು ಕವರ್ ಮಾಡಿದ್ರೆ ಬಹಳ ಬೇಗ ಒಣಗೋಗುತ್ತೆ, ಬಹಳ ಬೇಗ ಉದುರೋಗುತ್ತೆ, ಅದರಿಂದ ನಿಮ್ಮ ಸಕ್ಸಸ್ ರೇಟ್ಸ್ ಆಫ್ ಬೆನಿಫಿಷಿಯರಿ ಸಕ್ಸಸ್ ರೇಟ್ಸ್ ಗಮನೀಯ ಕಡಿಮೆ ಆಗುತ್ತೆ. ಥಿಕ್ ಆಗಿ ಹಾಕಿದಾಗ ಅದು ಒಣಗಲಿಕ್ಕೆ 1-2 hours ಬೇಕು. 1-2 hours ಅಲ್ಲಿ ತುಂಬಾ ಡೀಪ್ ಕ್ಲೆನ್ಸಿಂಗ್ ಆಕ್ಟಿವಿಟಿಯನ್ನು ಮಾಡುತ್ತೆ.